ಪ್ರಿಯ ವೀಕ್ಷಕರೇ, ರಾಜಕೀಯ ರಾಜಕಾರಣಿಗಳು, ದೇಶ ಕೇಂದ್ರ ರಾಜ್ಯ ಕ್ಷೇತ್ರ, ಹೋರಾಟ ಸಮಾಜ ಸೇವೆ, ಸತ್ಯ ಶ್ರದ್ಧೆ ನಿದ್ದೆ, ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ, ಇವನ್ನೆಲ್ಲ ರಾಜಕೀಯದ ಪ್ರಬಲವಾದ ವಿಚಾರಗಳನ್ನು ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಮೂಲ ಉದ್ದೇಶ. ಇಂದಿನ ನಮ್ಮ ಸಂದರ್ಶನದಲ್ಲಿ ಕೋಲಾರ ಜಿಲ್ಲೆಯ ಮುಳುಬಾಗಿಲು ನಗರಸಭೆ ವಾರ್ಡ್ ನಂಬರ್ 12 ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿರುವಂತಹ ಮತ್ತು ಸುಮಾರು 2008 ನಿರಂತರವಾಗಿ ಜನ ಸೇವೆಗಳಲ್ಲಿ ತೊಡ್ಕೊಂಡಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಮೊಹಮ್ಮದ್ ಜಬೀವುಲ್ಲಾ ಮತ್ತು ಅವರ ತಂದೆಯಾದ ಮಾಜಿ ಪುರಸಭೆ ಇದ್ದಾಗ ವಾರ್ಡ್ ನಂಬರ್ 13 ಮಾಜಿ ಸದಸ್ಯರು, ಒಮ್ಮೆ ನಾಮಿನೇಟೆಡ್ ಸದಸ್ಯರು, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, 40 ಕಾಲದಿಂದಲೇ ನಿರಂತರವಾಗಿ ಜನ ಸೇವೆಗಳಲ್ಲಿ ತೊಡ್ಕೊಂಡಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಮೊಹಮ್ಮದ್ ಸಮೀವುಲ್ಲಾನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಬ್ಬರಿಗೂ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಆ್ಯಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ನಮಸ್ಕಾರ. ಕಿರಿಯ ರಾಜಕಾರಣಿಗಳಾಗಿರೋದ್ರಿಂದ ಮೊದಲನೇದಾಗಿ ತಮಗೆ ನಾನು ಕೇಳೋದಾದ್ರೆ ತಮ್ಮ ಒಂದು ಕಿರು ಪರಿಚಯವೊಂದಿಗೆ ನಮ್ಮ ವೀಕ್ಷಕರಿಗೆ. ನಮಸ್ಕಾರ, ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಮೊಹಮ್ಮದ್ ಜಬೀವುಲ್ಲಾ ಅಂತ, ನಮ್ಮ ತಂದೆ ಮೊಹಮ್ಮದ್ ಸಮೀವುಲ್ಲಾ ಅಂತ, ನಮ್ಮ ತಾಯಿ ಮಹಬೂಬ್ ಜಾನ್ ಅಂತ. ನಾನು ಇದೇ ಮುಳುಬಾಗಿಲು ನಗರದ ನಿವಾಸಿ, ಕುರುಬುರುಪೇಟೆ ನಿವಾಸಿ ಆಗಿದ್ದೇನೆ. ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಡಿ ವಿ ಗುಂಡಪ್ಪರವರ ಮನೆಯಲ್ಲಿ, ಏನು ಮನೆ ಅವರು ಶಾಲೆಗಾಗಿ ಕೊಟ್ಟಿದ್ದಾರೆ ಆ ಶಾಲೆಯಲ್ಲಿ ನಾನು ಪ್ರಾಥಮಿಕ ವಿದ್ಯಾಭ್ಯಾಸ ಪಡೆದಿದ್ದೇನೆ. ತದನಂತರ ನಾನು ಬಿ ಎ ಪದವಿ ಪಡೆದ ನಂತರ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಹುಬ್ಳಿನಲ್ಲಿ ನಾನು ನನ್ನ ಕಾನೂನು ವಿದ್ಯಾಭ್ಯಾಸ ಪಡೆದಿದ್ದೇನೆ. ಅದೇ ರೀತಿ ನಾನು ವಿದ್ಯಾರ್ಥಿ ದೆಸೆಯಿಂದಲೇ ನನ್ನ ರಾಜಕೀಯ ಪ್ರವೇಶಿಸಿ ವಿದ್ಯಾರ್ಥಿ ಪರವಾಗಿ ಹೋರಾಟಗಳನ್ನು ಮಾಡಿಕೊಂಡು ಬಂದು ಇಂದು ಯುವ ಕಾಂಗ್ರೆಸ್ಸಿನ ತಾಲೂಕು ಮತ್ತು ಜಿಲ್ಲಾ ಮತ್ತು ಇವತ್ತು ರಾಜ್ಯ ಮಟ್ಟದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಮಂಡ್ಯ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿಯಾಗಿ, ಅದೇ ರೀತಿ ಬೆಂಗಳೂರು ಉಸ್ತುವಾರಿಯಾಗಿ, ಇವತ್ತು ರಾಮನಗರ ಜಿಲ್ಲಾ ಉಸ್ತುವಾರಿಯಾಗಿ ನನಗೆ ಜವಾಬ್ದಾರಿ ಪಕ್ಷ ಹಾಕಿದೆ. ಅದೇ ದಿಸೆಯಲ್ಲಿ ನಾನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇನೆ. ಇಂದು ಏನು 2019 ನಗರಸಭಾ ಚುನಾವಣೆ ಏನು ನಡೀತಾ ಇದೆ, ಅದು ಮುಳುಬಾಗಿಲು ನಗರಸಭಾ ವಾರ್ಡ್ ನಂಬರ್ 12 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ದೇನೆ. ಹಿಂದೆ ನಮ್ಮ ತಂದೆ ಸಹ 2013 ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು, ಅದರ ಹಿಂದೆ 2001 ಸ್ಪರ್ಧೆ ಮಾಡಿ ಅವರು ಜಯಶೀಲರಾಗಿದ್ದರು. ಆ ಸಂದರ್ಭದಲ್ಲಿ ಅವರು ಎಲ್ಲ ರೀತಿಯ ಜನರ ಪರವಾಗಿ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ಅದೇ ರೀತಿ ಅವರ ಪ್ರೇರಣೆಯಿಂದ ನಾನು ರಾಜಕೀಯ ಬಂದು ರಾಜಕೀಯದಲ್ಲಿ ಎಲ್ಲ ಜನರ ಸೇವೆ ಮಾಡಲಿಕ್ಕೆ, ಜನರ ಕಷ್ಟ ಸುಖಗಳನ್ನು ಸ್ಪಂದಿಸಲಿಕ್ಕೆ, ಅವರ ಏನು ಕಷ್ಟ ಇದೆ ಅದನ್ನು ಪ್ರತಿನಿಧಿಸಲಿಕ್ಕೆ ನಾನು ಈ ಚುನಾವಣೆ ಕಂಟೆಸ್ಟ್ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಜನ ನನಗೆ ಆಶೀರ್ವಾದ ಮಾಡಿದ್ರೆ ಜನರ ಏನು ಸಮಸ್ಯೆ ಇದ್ರೂ ಕೂಡ ನಾನು ಬಗೆಹರಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ತುಂಬಾ ಸಂತೋಷ ಆಯಿತು. ತಮ್ಮ ತಂದೆಯವರು ಕೂಡ ನಮ್ಮ ಜೊತೆಗೆ ಇವತ್ತು ಭಾಗಿಯಾಗಿದ್ದಾರೆ. ಅವರಿಗೂ ಕೂಡ ನಾನು ನೇರವಾಗಿ ಕೇಳೋಣ, ಯಾಕಂದ್ರೆ ತಾವು ಹೇಳಿರೋ ಪ್ರಕಾರ ಮಾಜಿ ಸದಸ್ಯರು ಇದ್ರು, ನಮಗೂ ಮಾಹಿತಿ ಬಂದಿರೋ ಪ್ರಕಾರ ಈಗ ರೀಸೆಂಟ್ ಒಂದು ನಾಮಿನೇಟೆಡ್ ಸದಸ್ಯರು ಕೂಡ ತಾವು ಆಗಿದ್ರಿ. ಸರ್, ತಮ್ಮದು ಒಂದು ಮಾತುಗಳನ್ನು ಪ್ರಾರಂಭ ಮಾಡೋದಿಲ್ಲ, ನಮ್ಮ ತಮ್ಮ ಪರಿಚಯ ನಮ್ಮ ವೀಕ್ಷಕರ ಮುಂದೆ. ಎಲ್ಲ ನಮ್ಮ ವಾರ್ಡಿನ ಸದಸ್ಯರಿಗೂ, ಎಲ್ಲ ನಮ್ಮ ನಾಗರಿಕರಿಗೂ, ನನ್ನ ಅಕ್ಕ ತಂಗಿರಿಗೂ ಎಲ್ರಿಗೂ ನಮಸ್ಕಾರ. ನಾನು ಪರಿಚಯ ಮಾಡಿಕೊಳ್ಳೋದು ಏನಂದರೆ, ನಾನು ಈ ಹಿಂದೆ 2001 ನಾನು ಈ ಏರಿಯಾದಲ್ಲಿ, ಈ ಭಾಗದಲ್ಲಿ ಎಲೆಕ್ಷನ್ ನಾನು ನಿಲ್ತಿದ್ದೆ. ಆವಾಗ ಜನನ್ನ ಆಯ್ಕೆ ಮಾಡಿ ನಗರ ಪುರಸಭೆಗೆ ನನಗೆ ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದರು. ಆಗಿನ ಕಾಲದಲ್ಲಿ ನಾನು ನನ್ನಿಂದ ಆಗೋ ಸೇವೆಗಳು, ಸರ್ಕಾರದಿಂದ ಬರುವ ಸೌಲಭ್ಯಗಳು ನಾನು ಈ ಜನ ಮುಂದೆ ನಾನು ತಂದು ನನ್ನ ಸೇವೆಯನ್ನು ಮಾಡಿದ್ದೀನಿ. ಅದೇ ಪ್ರಕಾರ 2007 ನಾನು ಮಾಡ್ಕೊಂಡು ಬರ್ತಾ ಇದ್ದೆ. ಆದರೆ 2008 ಮತ್ತೆ ಎಲೆಕ್ಷನ್ ಬಂತು. ಆಗ ವಾರ್ಡು ಸಂಖ್ಯೆ ಜಾಸ್ತಿ ಆಯಿತು. ವಾರ್ಡ್ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ನನಗೆ ಸ್ವಲ್ಪ ತೊಂದರೆ ಆಯಿತು. ತೊಂದರೆ ಆಗಿರೋದ್ರಿಂದ ನಾನು ಆಗ್ಲೂ ಧೈರ್ಯದಿಂದ ನಾನು ಕಂಟೆಸ್ಟ್ ಮಾಡಿದೆ. ಜನರ ಮುಂದೆ ನನ್ನ ಸಮಸ್ಯೆ ಬಿಟ್ಟೆ ಕಂಟೆಸ್ಟ್ ಮಾಡಿದ್ರೆ ನನಗೆ ಹತ್ತಿರದಲ್ಲಿ ಬಂದು ನನಗೆ ಸೋಲೋದಕ್ಕೆ ಒಂದು ಕಾರಣ ಆಯಿತು. ಮತ್ತೆ ನನ್ನ ಅಗೇ ಥರ 2013 ನಾನು ಮತ್ತೆ ಕಂಟೆಸ್ಟ್ ಮಾಡಿದೆ. ಅದು ಆವಾಗ್ಲೂ
ಒಂದು 7 ಓಟ್ನಲ್ಲಿ ನಾನು ಮತ್ತೆ ಸೋತೆ. ಸೋತಿದ ಮೇಲೆ ನನಗೆ ಸರ್ಕಾರದಿಂದ ನಾಮಿನಿ ಸದಸ್ಯರಾಗಿ ನನಗೆ ಪುರಸಭೆಗೆ ನನಗೆ ಆಯ್ಕೆ ಮಾಡಿ ಕಳಿಸಿದ್ರು. ಅದೇ ತರ ಆಗ್ಲಿಂದಾನು ಈಗ್ಲಿಂದಾನು ಆಗ್ಲೂ ಈಗ್ಲೂ ನಾನು ಅದೇ ತರ ಈ ಹಿಂದೆ ನಾನು ಯಾವ ತರ ಸೇವೆ ಮಾಡ್ತಾ ಇದ್ದೆ ಅದೇ ತರ ಸೇವೆ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗ 2019 ಚುನಾವಣೆ ಬಂದಿರೋದ್ರಿಂದ ಇದೇ ವಾರ್ಡ್ ಜನರು ನನಗೆ ನನಗೂ ನನ್ನ ಮಗನಿಗೆ ಕೇಳಿ ದೊಡ್ಡವರೆಲ್ಲ ಒಂದು ಹೇಳಿಕೆ ಕೊಟ್ಟರು. ಹೇಳಿಕೆ ಕೊಟ್ಟಿದ್ದ ಸಮಯದಲ್ಲಿ ಜಾಸ್ತಿ ಒಪಿನಿಯನ್ ನನ್ನ ಮಗನಿಗೆ 75% ನೀವು 2 ಸಲ ನಿಲ್ದಿದ್ದೀರಾ, 1 ಸಲ ಗೆದ್ದಿದ್ದೀರಾ, ಬೇಡ ನಿಮ್ಮ ಮಗನಿಗೆ ನಿಲ್ಲಿಸಿ ನಾವೆಲ್ಲ ಸಹಕಾರ ಕೊಡ್ತೀವಿ, ನಾವು ಜೈಬೇರಿ ಮಾಡ್ತೀವಿ, ನನ್ನ ಸಂಪೂರ್ಣ ಸಹಕಾರ ಕೊಟ್ಟು ಅವನ್ನ ನಗರಸಭೆಗೆ ನಾವು ಆಯ್ಕೆ ಮಾಡಿ ಕಳಿಸ್ತೀವಿ ಅಂತ ಜನರು ನನಗೆ ಹೇಳಿದ್ಕೋಸ್ಕರ ನನ್ನ ಮಗನಿಗೆ ಈಗ ಸಾಯಿ ನಾನು ಈ ವಾರ್ಡ್ನಲ್ಲಿ ನಿಲ್ಲಿಸಿದ್ದೀನಿ. ತಮ್ಮೆಲ್ಲರೂ ಆಶೀರ್ವಾದ ನನಗೂ ಬೇಕು, ನನ್ನ ಮಗನಿಗೂ ಬೇಕು. ಸದಾ ನಿಮ್ಮ ಋಣ ನಾವು ತೀರಿಸ್ತೀವಿ, ನಾನಾಗ್ಲಿ ನನ್ನ ಮಗ ಆಗ್ಲಿ ನಾನು ಸದಾ ನಿಮ್ಮ ಋಣ ತೀರಿಸ್ತೀವಿ ಅಂತ ತಮ್ಮೆಲ್ಲರೂ ಮುಂದೆ ನಾನು ಈ ಆಶ್ವಾಸ ಮಾಡ್ತೀನಂತ ನಾನು ಸಂತೋಷ ಆಯ್ತು ಸರ್. ಮುಖ್ಯವಾಗಿ ನಾನು ಕೆಲವೊಂದು ವಿಚಾರಗಳ ಕಡೆ ನಾನು ಹೋಗ್ತಾ ಇದ್ದೀನಿ, ಯಾಕಂದ್ರೆ ಸಮಯ ಬಹಳ ಮುಖ್ಯವಾಗಿ ಬಹಳ ಕಡಿಮೆ ಇದೆ. ತಾವು ಒಮ್ಮೆ ಸದಸ್ಯ ಆದಾಗ ಅವಾಗ ಇಲ್ಲಿ ಪುರಸಭೆ ಇತ್ತು, ಹೌದು, ವಾರ್ಡ್ ನಂಬರು ಕೂಡ ಬೇರೆ ಇತ್ತು, ಈ ತರ ವಾರ್ಡ್ ನಂಬರ್ ಹೊಸ ಇದ್ದಿಲ್ಲ. ಅವಾಗ ತಮ್ಮ ವಾರ್ಡಲ್ಲಿ ತಾವು ಮಾಡಿರದಂತಹ ಮುಖ್ಯವಾದ ಸೇವೆಗಳಲ್ಲೂ ತಮ್ಮ ನಮ್ಮ ವೀಕ್ಷಕರ ಮುಂದೆ ನೀಡಬೇಕಂತ ಇದ್ದೀನಿ. ಆಗಿನ ಕಾಲದಲ್ಲಿ ಇಷ್ಟು ಅಮೌಂಟ್ ಬರ್ತಾ ಇರಲಿಲ್ಲ, ಬಜೆಟ್ ಕಡಿಮೆ ಬರ್ತಾ ಇತ್ತು. ಆದ್ರೂ ಸಹ ನಾನು ಬಂದಿರೋ ಬಜೆಟ್ ನಲ್ಲಿ ಅನೇಕ ಚರಂಡಿಗಳು ಮಾಡಿಸಿದ್ದೀನಿ, ನೀರಿನ ವ್ಯವಸ್ಥೆ ಮಾಡಿಸಿದ್ದೀನಿ, ಬೀದಿ ದೀಪಗಳ ವ್ಯವಸ್ಥೆ ಮಾಡಿಸಿದ್ದೀನಿ, ರಸ್ತೆ ದುರುಸ್ತಿ ಮಾಡಿಸಿದ್ದೀನಿ. ಆಗ ನಾನು ಏನ್ ಮಾಡಿದ್ದೀನೋ ಈಗಲೂ ಸಹ ಅದೇ ರಸ್ತೆಗಳು ಇರೋದು, ಅದೇ ಬೀದಿ ದೀಪಗಳು ಇರೋದು, ಅದೇ ಪೈಪ್ ಲೈನ್ ಅಳಿಸೋ ಪೈಪ್ ಲೈನ್ ಇರೋದು, ಅದಕ್ಕೆ ಸರಿಯಾಗಿ ನೀರು ಬರ್ತಾ ಇಲ್ಲ. ಆ ಬರೋದಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಇನ್ನು ಮುಂದೆ ಜನರ ಮುಂದೆ ನನ್ನ ಮಗನ ನಾನು ಆಯ್ಕೆ ಮಾಡೋದಕ್ಕೆ ನಾನು ಈ ಎಲೆಕ್ಷನ್ ನಲ್ಲಿ ಕಂಟೆಸ್ಟ್ ಮಾಡೋದಕ್ಕೆ ನಾನು ನಿಲ್ಲಿಸಿದ್ದೀನಿ. ನಾನು ನನ್ನ ಜನರು ನಿಲ್ಲಿಸಿದ್ದಾರೆ, ನನ್ನ ಮಗ ಆ ಸೇವೆಗಳೆಲ್ಲ ಮಾಡ್ತಾನಂತ ಆ ದೇವರ ಮೇಲೆ ನಾನು ಒಂದು ದೊಡ್ಡ ನಂಬಿಕೆ ಇಟ್ಟು ಜನರ ಮೇಲೆ ನಂಬಿಕೆ ಇಟ್ಕೊಂಡು ನಾನು ನನ್ನ ಮಗನ ನಿಲ್ಲಿಸಿದೆ. ತುಂಬಾ 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 ಸಂತೋಷ. ಯಾಕಂತಂದ್ರೆ ಒಂದು ಹಿರಿಯ ರಾಜಕೀಯ ರಾಜಕಾರಣಿಗಳಾಗಿದ್ದೀರಾ, ತಮ್ಮ ದೂರ ವಿಚಾರಗಳನ್ನು ಗೊತ್ತಿರತಕ್ಕಂಥದ್ದು. ಯುವಕರಿಗೆ ಈಗಿನ ನಡೀತಾ ಇರದಂತಹ ವಿಚಾರಗಳನ್ನ ಸಾರ್ವಜನಿಕರನ್ನ ಯಾವ ರೀತಿಯಿಂದ ಒಂದು ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ಶಕ್ತಿಗಳನ್ನ ನಮ್ ನಿಮ್ಗಿಂತ ಜಾಸ್ತಿ ಇರತಕ್ಕಂಥದ್ದು. ಒಂದು ಮಾರ್ಗದರ್ಶನ ಕೊಡಬೇಕಾದ್ರೆ ಒಂದು ಹಿರಿಯ ನಾಯಕರದ್ದು ಯಾರ ಆಶೀರ್ವಾದಗಳನ್ನ ಬೇಕಾಗಿತ್ತು? ತಮ್ದು ಒಂದು ಆಶೀರ್ವಾದ ಜೊತೆಗೆ ಇದ್ದೆ, ನಮ್ದು ಇದ್ದೇ. ಆದ್ರೆ ನಮ್ಮ ಏರಿಯಾ ಜನರ ಆಶೀರ್ವಾದ ಬೇಕು ಅಂತ ತುಂಬಾ ಸಂತೋಷ. ನಾನು ಮುಖ್ಯವಾಗಿ ವಿಚಾರಗಳಲ್ಲಿ ನಾನು ನಿಗಾ ನೀಡೋಣ ಅಂತ ಇದ್ದೀನಿ. ತಾವು ರಾಷ್ಟ್ರೀಯ ಮತ್ತು ರಾಜ್ಯ ಹಬ್ಬಗಳಲ್ಲಿ ತಾವು ಅತಿ ಹೆಚ್ಚಿನ ಪ್ರಮಾಣಕ್ಕೆ ಜಾಗೃತಿ ಬರಲಿ ಅಂತ ಒಂದು ಕಾರ್ಯಕ್ರಮಗಳನ್ನು ಮಾಡಿದ್ರು ಅಂತ ಸಾರ್ವಜನಿಕರ ನಮ್ಮ ಮುಂದೆ ಒಂದು ವಿಚಾರಗಳನ್ನು ನೀಡಿದರು. 26 ಜನವರಿ ಆಗಿರ್ಬೋದು ಗಣರಾಜ್ಯೋತ್ಸವ, 15 ಆಗಸ್ಟ್ ಆಗಿರ್ಬೋದು, ಮತ್ತು ಗಾಂಧಿ ಜಯಂತಿಗಳನ್ನು 2 ಅಕ್ಟೋಬರ್ ಆಗಿರ್ಬೋದು, ಇದೇ ತರ ರಾಜ್ಯ ನಮ್ಮ ರಾಜ್ಯ ಹಬ್ಬಗಳನ್ನು ಇದೇ ತರ ತಾವು ಒಂದು ಆಚರಿಸಬೇಕಾದ್ರೆ ಸಾರ್ವಜನಿಕರನ್ನು ಜಾಗೃತಿ ಬರಲಿ ಅಂತ ತಾವು ಮುಂದೆ ಹೋಗ್ತಾ ಇದ್ರು. ಈ ಎಲ್ಲಿವರೆಗೂ ಸತ್ಯ ಇದೆ ಈ ಮಾತುಗಳನ್ನು ಜನ ಹೇಳಿರೋ ಪ್ರಕಾರ ತಮ್ಮ ಬಾಯಿಂದ ನಮ್ಮ ವೀಕ್ಷಕರಿಗೆ? ಈ ಹಬ್ಬಗಳು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿರೋದು, ಅದು ನಮ್ಮ ಈ ನಾಡಿಗೆ ಸಂಬಂಧಪಟ್ಟಿರೋ ಹಬ್ಬಗಳು ಇರೋದ್ರಿಂದ ಸಂಪೂರ್ಣ ಹಬ್ಬಗಳಿಗೆ ನಾವು ಸಹಕಾರ ಕೊಟ್ಟಿದ್ದೀವಿ, ಜನರ ಮುಂದೆ ಇಟ್ಟಿದ್ದೀವಿ, ಜನರಿಗೆ ಒಂದು ತಳವಳಿಕೆ ಬರಲಿ ಅಂತ ನಾವು ಆಚರಣೆ ಮಾಡಿದ್ದೀವಿ. ಹೇಳಿ, ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಇನ್ನು ಮುಂದಕ್ಕೂ ಸಹ ನನ್ನ ಮಗನೂ ಆ ಥರ ನಡ್ಕೋಬೇಕು ಅಂತ ನನ್ನ ಮಗನಿಗೂ ನಾನು ಅದೇ ಥರ ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ತಾವು ಕೂಡ ಹೇಳ್ತೀರಾ? ಸರಿ, ಈಗ ಮುಖ್ಯವಾಗಿ ಪ್ರಶ್ನೆ ಕಡೆ ನಾನು ನಿಮ್ಮ ಕಡೆ ಬರ್ತಾ ಇದ್ದೀನಿ. ತಾವು ಈ ಏಜಲ್ಲಿ ಇದ್ರು ತಾವು ರಾಜಕೀಯದಲ್ಲಿ ನಾನು ಪ್ರವೇಶ ಮಾಡಬೇಕು, ಈ ಥರ ಒಂದು ನಮ್ಮ ವಾರ್ಡ್ ನಮ್ಮ ಏರಿಯಾ ನಮ್ಮ ಸ್ವಚ್ಛತೆಗೆ ಮತ್ತು ಯಾವ ಥರ ಒಂದು ಡೆವಲಪ್ಮೆಂಟ್ ಮಾಡಬೇಕು ಅಂತ ತಾವು ವೆಲ್ ಎಜುಕೇಟೆಡ್ ಪರ್ಸನ್ ಆಗಿದ್ದೀರಾ, ಒಂದು ಲಾ ಮಾಡಿದ್ದೀರಾ, ಒಂದು ಲಾಯರ್ ಆಗಿದ್ದೀರಾ, ಆದರೂ ಕೂಡ ಅದೆಲ್ಲ ಬಿಟ್ಟು ತಾವು ರಾಜಕೀಯಕ್ಕೆ ಪ್ರವೇಶ ಮಾಡೋದಂಥ ಮೂಲ ಉದ್ದೇಶ ಏನಾಗಿತ್ತು? ನನ್ನ ಮೂಲ ಉದ್ದೇಶ ಏನಂದರೆ, ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ರಾಜಕೀಯ ಕ್ಷೇತ್ರ ಅತಿ ಪವಿತ್ರವಾದ ಕ್ಷೇತ್ರ. ಯಾಕಂದರೆ ರಾಜಕೀಯ ಅಂದರೆ ಇದು ವ್ಯಾಪಾರ ಅಲ್ಲ, ರಾಜಕೀಯ ಅಂದರೆ ಸೇವೆ, ಜನರ ಸೇವೆ, ಜನಾರ್ದನ ಸೇವೆ ಅಂತ ನಾನು ನಂಬಿಕೆ ಇಟ್ಕೊಂಡು ಒಬ್ಬ ಮನುಷ್ಯ. ಹಾಗಾಗಿ ನಾನು ಈ ರಾಜಕೀಯಕ್ಕೆ ಬಂದಿರೋದು ಜನರ ಸೇವೆ ಮಾಡಲಿಕ್ಕೆ. ನಾನು ವಿದ್ಯಾರ್ಥಿ ದೆಸೆಯಿಂದ ನಿಮ್ಗೆ ಹೇಳಿದೆ ಆಗಲೇ, ವಿದ್ಯಾರ್ಥಿ ದೆಸೆಯಿಂದಲೇ ವಿದ್ಯಾರ್ಥಿ ಸಮಸ್ಯೆಗಳಿಗೆ ಅಳಿಸ್ಕೊಂಡು ಅಲ್ಲಿಂದ ಹೋರಾಟಗಳಿಗೆ ಮಾಡಿ ಇವತ್ತು ನಾನು ಇಲ್ಲಿವರೆಗೂ ಬಂದಿದ್ದೇನೆ. ಇವತ್ತು ಇಡೀ ರಾಜ್ಯದಲ್ಲಿ ನನಗೆ ಕಾಂಟ್ಯಾಕ್ಟ್ಸ್ ಇದೆ.
ಡೆಲ್ಲಿನಲ್ಲಿ ಕಾಂಟ್ಯಾಕ್ಟ್ಸ್ ಇದೆ. ಆ ಡೆಲ್ಲಿ ಅದೆಲ್ಲ ಕಾಂಟ್ಯಾಕ್ಟ್ಸ್ ಬೆಳಿಲಿಕ್ಕೆ ಕಾರಣ ಏನಾಯ್ತಂದ್ರೆ ನನ್ನ ಆ ಒಂದು ಹೋರಾಟಗಳು, ಆ ಒಂದು ನಾನು ಆ ಬದ್ ಆ ನಾನು ಹೋದ ಒಂದು ದಾರಿಯಲ್ಲಿ ಇವತ್ತು ನಾನು ರಾಜ್ಯದ ಎಲ್ಲ ಯುವಕರು ನನಗೆ ಆಶೀರ್ವಾದ ಮಾಡಿ ಇವತ್ತು ರಾಜ್ಯದ ಯುವ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ ಹಲವಾರು ಜಿಲ್ಲೆಗಳಲ್ಲಿ ಉಸ್ತುವಾರಿಯಾಗಿ ನಾನು ಕೆಲಸ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಸಹ ಪಕ್ಷ ಕಟ್ತೀನಿ. ಯುವಕರು ಈ ದೇಶದ ಶಕ್ತಿ, ಈ ದೇಶದ ಶಕ್ತಿ ಯುವಕರು. ಅಂದರೆ ಯುವಕರು ರಾಜಕೀಯಕ್ಕೆ ಬರೋದು ಈ ದೇಶಕ್ಕೆ ಅನಿವಾರ್ಯವಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಸುಮಾರು 30 ವರ್ಷ ಈ ಮೇಲ್ಪಟ್ಟ ಮತ್ತು 18 ವರ್ಷ ಕೆಳಗೆ ಮೇಲ್ಪಟ್ಟ ಮತ್ತು 30 ವರ್ಷ ಒಳಗಡೆ ಇರುವ ನಮ್ಮ ಯುವಕರು ಮತದಾರರು ಅತಿ ಹೆಚ್ಚು ಪ್ರಮಾಣದಲ್ಲಿದ್ದಾರೆ. ಅಂದರೆ ಇವತ್ತು ನಮ್ಮ ದೇಶದ ಬೆನ್ನೆಲುಬೇ ನಮ್ಮ ಯುವಕರು. ಅಂಥ ಯುವಕರು ಇವತ್ತು ನಮ್ಮ ರಾಷ್ಟ್ರ ಏನಾದರೂ ಅಭಿವೃದ್ಧಿ ಆಗಬೇಕಂದ್ರೆ, ನಮ್ಮ ರಾಜ್ಯ ಅಭಿವೃದ್ಧಿ ಆಗಬೇಕಂದ್ರೆ ಯುವಕರು ರಾಜಕೀಯಕ್ಕೆ ಬರಲೇಬೇಕು, ರಾಜಕೀಯದಲ್ಲಿ ಇರಲೇಬೇಕು. ರಾಜಕೀಯದಲ್ಲಿ ಬಂದರೆ ಮಾತ್ರ ನಮ್ಮ ಈ ದೇಶ ಮತ್ತು ರಾಜ್ಯ ಅಭಿವೃದ್ಧಿಗಾಗಲಿಕ್ಕೆ ಸಾಧ್ಯ. ರಾಜಕೀಯ ಅಂದರೆ ಕೇವಲ ದುಡ್ಡು ಸಂಪಾದನೆ ಮಾಡೋದು, ವ್ಯಾಪಾರ ಮಾಡೋದಲ್ಲ. ರಾಜಕೀಯ ಅಂದರೆ ಒಂದು ಸೇವೆ, ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಕ್ಷೇತ್ರದ, ನಮ್ಮ ವಾರ್ಡಿನ ಅಭಿವೃದ್ಧಿಗಾಗಿ ಒಂದು ರಾಜಕೀಯ ಪ್ರವೇಶ ಮಾಡಿ ನಮ್ಮ ರಾಜಕೀಯದಿಂದ ನಾವು ನಮ್ಮ ಯಾವ ಕ್ಷೇತ್ರದಿಂದ ನಾವು ಪ್ರತಿನಿಧಿಯಾಗಿ ಆಯ್ಕೆಯಾಗಿ ಹೋಗ್ತೀವಿ, ಆ ಭಾಗದ ಜನರ ಏನೇ ಸಮಸ್ಯೆ ಇರಲಿ ಅಲ್ಲಿ ನಾವು ಪ್ರತಿನಿಧಿಸಿ. ಸುಮಾರು ಇವಾಗ ಒಂದು ಕ್ಷೇತ್ರ, ಒಂದು ವಿಧಾನಸಭಾ ಕ್ಷೇತ್ರ ಅಂದರೆ 2 ಲಕ್ಷ ವೋಟರ್ಸ್ ಇರ್ತಾರೆ. ಹಂಗೆ ಒಂದು ವಾರ್ಡ್ ಅಂದರೆ 1-2 ಸಾವಿರ ಜನ ವೋಟರ್ಸ್ ಇರ್ತಾರೆ. 2 ಸಾವಿರ ಜನ ಕೂಡ ಮುನ್ಸಿಪಾಲ್ಟಿಗೆ ಹೋಗ್ಲಿಕ್ಕೆ ಆಗಲ್ಲ. ಅಂತ ಎಲ್ಲರೂ ಆ ಸಮಸ್ಯೆ ಒಂದೊಂದು ಇರುತ್ತೆ. ಅಂತ ಸಮಸ್ಯೆಗಳನ್ನು ನಾವು ಒಬ್ಬರೇ ಹೋಗಿ ಪ್ರತಿನಿಧಿಯಾಗಿ ಆ ಸಮಸ್ಯೆಗಳನ್ನು ನಾವು ಮುನ್ಸಿಪಾಲ್ಟಿನಲ್ಲಿ ಚರ್ಚೆ ಮಾಡಿ ಆ ಸಮಸ್ಯೆಗಳಿಗೆ ಪರಿಹಾರ ಹುಡುಕೊಡುವುದೇ ಜನಪ್ರತಿನಿಧಿ. ಅಂದರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವುದೇ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ. ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮೆಲ್ಲರ ಧರ್ಮ ರಾಜಕೀಯದಲ್ಲಿ ಪ್ರವೇಶ ಮಾಡುವುದು, ರಾಜಕೀಯದಿಂದ ಜನರಿಗೆ ಅನುಕೂಲ ಮಾಡುವುದು. ಆ ದೆಸೆಯಲ್ಲಿ ನಾನು ಹಿಂದಿನಿಂದ ಕೆಲಸ ಮಾಡ್ಕೊಂಬಂದಿದ್ದೇನೆ, ಮುಂದೆ ಕೂಡ ಮಾಡ್ತೇನೆ. ತಾವು ಮುಂದೆ ಕೂಡ ಕೆಲಸಗಳನ್ನು ಮಾಡ್ತೀರಾ, ತುಂಬ ಸಂತೋಷ. ತಾವು ಯುವಕರಿಗೆ ಏನು ಸಂದೇಶವನ್ನು ನೀಡಿದ್ದೀರಾ? ಸತ್ಯ, ಇವತ್ತು ವಿದ್ಯಾವಂತರು ರಾಜಕೀಯದಲ್ಲಿ ಇಲ್ಲ, ವಿದ್ಯಾವಂತರಾಗಿ ತಮ್ಮಂಥವ್ರು ಬರ್ತಾ ಇದ್ದೀರಾ ಅಂದರೆ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ತಮ್ಮಂಥವರಿಗೆ ಸ್ವಾಗತಿಸುತ್ತಾ ಜೊತೆಗೆ ಒಂದು ಸಲ್ಯೂಟ್ ಕೂಡ ಮಾಡ್ತಾ ಇದೆ. ರಾಜಕೀಯದ ಪ್ರವೇಶ ಅಂದಿದ್ದ ಕೂಡಲೇ ಹೆಬ್ಬಟ್ಗಳು, SSLC 9ನೇ ತರಗತಿನ 8ನೇ ಕ್ಲಾಸ್, 4ನೇ ಕ್ಲಾಸ್, 2ನೇ ಕ್ಲಾಸ್ನವರು ಜಾಸ್ತಿ ಅತಿ ಹೆಚ್ಚಿನ ಪ್ರಮಾಣ ಇತ್ತೀಚೆಗೆ ಬರ್ತಾ ಇದೆ. ಇದು ನಿಜ. ಅದರಲ್ಲಿ ನಿಮ್ಮಂಥವರಿಂದ ಏನೋ ಒಂದು ದೇಶ ಉನ್ನತದಿಂದ ಮುಂದೆ ಬರುತ್ತೆ ಅಂತ ಎಲ್ಲರೂ ಒಂದು ಆಸೆಗಳನ್ನು, ಒಂದು ಕನಸುಗಳನ್ನು ನೋಡಿದ್ದಾರೆ. ಅದಕ್ಕೆ ದಯವಿಟ್ಟು ತಾವೆಲ್ಲ ಸುಧಾರಿಸ್ಕೊಂಡು ಉಳಿಸ್ಕೊಂಡು ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಮುಖ್ಯವಾಗಿ ನಾನು ಪ್ರಶ್ನೆಗಳೇ ಬರ್ತಾ ಇದ್ದೀನಿ. ಸರಿ, ಈ ವಾರ್ಡಿನ ಜನರಿಗೆ ತಾವು ತಮ್ಮ ಈ ಜನ ನಿಮಗೆ ಆಶೀರ್ವಾದಿಸಿ ಈ ಬಾರಿ ತಮಗೆ ಒಂದು ಸದಸ್ಯರು ಮಾಡಿದರೆ ಮುಖ್ಯವಾದ ಪಾತ್ರ, ಮುಖ್ಯವಾದ ಕೆಲಸ ಕಾರ್ಯಗಳು ತಾವು ಏನೇನು ನಿಭಾಯಿಸ್ಕೊಡ್ತೀರ? ಇವತ್ತು 12ನೇ ತಾರೀಕು ಚುನಾವಣೆ ನಡೆಯಲಿದೆ. ಆ ಚುನಾವಣೆ ಪೂರ್ವದಲ್ಲೇ ನಾನು ಒಂದು ನಮ್ಮ ವಾರ್ಡಿನ ಏನು ಸಮಸ್ಯೆಗಳಿದೆ ಅಂತ ನಾನು ಒಂದು ವಿಚಾರ ಮಾಡಿ ಇವತ್ತು ಜನರಿಂದ ಎಲ್ಲ ಸಂಗ್ರಹ ಮಾಡಿ ಸಮಸ್ಯೆಗಳ ಬಗ್ಗೆ ಅದಕ್ಕೆ ಪರಿಹಾರವಾಗಿ ಇವತ್ತು ನಾನು ನನ್ನ ಒಂದು ಪ್ರಣಾಳಿಕೆಯನ್ನು ಇವತ್ತು ಸಾಯಂಕಾಲ ಬಿಡುಗಡೆ ಮಾಡ್ತೇನೆ. ಅದರಲ್ಲಿ ಏನಂದರೆ ಮುಖ್ಯವಾಗಿ ಜನರಿಗೆ ಈ ಭಾಗದಲ್ಲಿ ಬಯಲುಸೀಮೆ ಪ್ರದೇಶ ಇದು, ಇಲ್ಲಿ 1400 ಅಡಿ ಹಾಕಿದ್ರು ಕೂಡ ಜನರಿಗೆ ಇವತ್ತು ಬೋರ್ವೆಲ್ಸ್ನಲ್ಲಿ ನೀರು ಸಿಗಲ್ಲ. ಅಂಥ ಸಂದರ್ಭದಲ್ಲಿ ಫ್ಲೋರೈಡ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರು ನೀಡಬೇಕು. ಮತ್ತು ವಿಶೇಷವಾಗಿ ಈ ಕೊಳಚೆ ಪ್ರದೇಶ, ಈ ಭಾಗದಲ್ಲಿ ಬಡ ಜನರು ಇರೋದರಿಂದ ಬಡ ಜನರಿಗೆ ಮುನ್ಸಿಪಾಲ್ಟಿನಿಂದ, ನಗರಸಭೆಯಿಂದ ಸ್ವಚ್ಛತಾ ಏನು ನಮ್ಮ ಇದರಲ್ಲಿ ಹೇಳ್ತಾರೆ, ನಮ್ಮ ಇವರು ಮಹಾತ್ಮ ಗಾಂಧಿಯವರು ಸ್ವಚ್ಛತೆ ನಾವು ಫಸ್ಟ್ ಪ್ರಿಫರೆನ್ಸ್ ಸ್ವಚ್ಛತೆಗೆ ಕೊಡಬೇಕು. ಹಾಗಾಗಿ ಆ ದೆಸೆಯಲ್ಲಿ ನಾನು ಫಸ್ಟ್ ಪ್ರಿಫರೆನ್ಸು ಸ್ವಚ್ಛತೆಗೆ ಕೊಡ್ತೇನೆ. ಅದೇ ರೀತಿ ನಮ್ಮ ರಸ್ತೆಗಳು ಏನು ಕಚ್ಚಾ ರಸ್ತೆಗಳು ಇವತ್ತು ಓಡಾಡಲಿಕ್ಕೆ ಜನರಿಗೆ ಸಮಸ್ಯೆ ಆಗಿದೆ. ಗಾಡಿಗಳು ರಿಪೇರಿ 15 ದಿವಸಕ್ಕೆ ರಿಪೇರಿಗೆ ಬಂದ್ಬಿಡುತ್ತೆ, ಯಾಕಂದ್ರೆ ರಸ್ತೆಗಳ ಸಮಸ್ಯೆ, ಜನರು ಓಡಾಡೋಕ್ಕಾಗಲ್ಲ. ಹಾಗಾಗಿ ನಾನು ರಸ್ತೆಗಳು ಅಭಿವೃದ್ಧಿ, ಅದೇ ರೀತಿ ನಮ್ಮ ಚರಂಡಿ ದುರಸ್ತಿ, ಚರಂಡಿ ಹೊಸ ಚರಂಡಿಗಳ ನಿರ್ಮಾಣ, ಅದೇ ರೀತಿ ಜನರು ಕೇಳೋದು ದಾರಿ ದೀಪಗಳು ಏನಾದರೂ ರಿಪೇರಿ ಆದರೆ, ಈ ದಾರಿ ದೀಪಗಳು ಇಲ್ಲ ಅಂದರೆ ದಾರಿ ದೀಪಗಳು ಹಾಕ್ಸೋದು, ಸರ್ಕಾರದಿಂದ ಯಾವುದೇ ರೀತಿಯ ಸವಲತ್ತು, ಹೊಸ ಹೊಸ ಯೋಜನೆಗಳು ಏನೇನು ಬರುತ್ತೆ ಅದೆಲ್ಲ ನಾನು ತಿಳ್ಕೊಂಡಿದ್ದೀನಿ. ಆಲ್ರೆಡಿ ನಾನು
ಹಿಂದೆ ಸುಮಾರು ಒಂದು 8-10 ವರ್ಷದಿಂದ ನಾನು ಜನರ ಸಮಸ್ಯೆಗಳನ್ನು, ಜನರು ಏನಾದರೂ ಸರ್ಕಾರದಿಂದ ಬರುವ ಯೋಜನೆಗಳು ಅಂದರೆ ಒಂದು ರೇಷನ್ ಕಾರ್ಡ್ ಆಗಿರ್ಬೋದು, ಒಂದು ಪಿನ್ಷನ್ ಆಗಿರ್ಬೋದು, ಒಂದು ಹೆಲ್ತ್ ಕಾರ್ಡ್ ಆಗಿರ್ಬೋದು, ಅದೇ ರೀತಿ ಸುಮಾರು 10 ಹಲವಾರು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಸಾಲ ಸೌಲಭ್ಯಗಳಾಗಿರ್ಬೋದು, ಇನ್ನೂ ಹಲವಾರು ಕಾರ್ಯಕ್ರಮ ಮಾಡಿದ್ದೀನಿ. ಅದೇ ರೀತಿ ಮುಂದೆ ಏನೇನು ಸರ್ಕಾರದಿಂದ ಯೋಜನೆಗಳು ಬರುತ್ತೆ ಅದೆಲ್ಲ ನಾನು ಜನರಿಗೆ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದ್ರು. ತುಂಬ ಸಂತೋಷ. ಪ್ರತಿ ಒಂದು ರಾಜಕಾರಣಿ, ಪ್ರತಿ ಒಂದು ರಾಜಕೀಯದ ವ್ಯಕ್ತಿ ಯಾವುದೇ ಒಂದು ಚುನಾವಣೆ ಬರಲಿ, ಮನೆ ಮನೆ ಬಾಗಿಲಿಗೆ ಬಂದು ಓಟ್ ಕೇಳಬೇಕಾದ್ರೆ ನಾವು ಆ ಥರ ಮಾಡ್ತೀವಿ, ಈ ಥರ ಮಾಡ್ತೀವಿ ಅಂತ ಆಶ್ವಾಸನೆಗಳನ್ನು ಕೊಟ್ಟು ಹೋಗ್ತಾರೆ. ಇದು ನನ್ನ ಮಾತಲ್ಲ, ಸಾರ್ವಜನಿಕರ ಮಾತು. ಇವತ್ತು ತಾವು ಕೂಡ ನಮ್ಮ ವಿಡಿಯೋ ಮುಖಾಂತರ ಈ ಆಶ್ವಾಸನೆಗಳನ್ನು, ವಿಚಾರಗಳನ್ನು ನೀಡಿದ್ದೀರಾ? ಏನು ಭರವಸೆ ಕೊಡ್ತೀರಾ ನಮ್ಮ ನಿಮ್ಮ ವಾರ್ಡಲ್ಲಿ ಮುಂದಿನ ಬಾರಿ ತಾವು ಒಂದು ಸದಸ್ಯರ ಆದರೆ ಯಾವ ರೀತಿಯಿಂದ ಅದಕ್ಕೆ ಬಗೆಹರಿಸ್ತೀನಿ ಅಂತ ಏನು ಸ್ವಚ್ಛತೆಯಿಂದ ಒಂದು ಗ್ಯಾರಂಟಿಯಾಗಿ ಕೊಡ್ತೀರಾ? ಗ್ಯಾರಂಟಿ ಏನಿಲ್ಲ. ಸರ್ಕಾರ ಇವತ್ತು ಸ್ಥಳೀಯ ಸಂಸ್ಥೆಗಳನ್ನು ಏನಕ್ಕೆ ಮಾಡಿದೆ ಅಂದರೆ ಸ್ಥಳೀಯವಾಗಿ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ನೋಡ್ಕೊಳ್ಳುತ್ತೆ, ಕೇಂದ್ರ ಸರ್ಕಾರದಲ್ಲಿ ನೋಡ್ಕೊಳ್ಳೋದು. ಈ ಸ್ಥಳೀಯ ಸಂಸ್ಥೆಗಳು ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯಿತಿ ಇವೆಲ್ಲ ನಿರ್ಮಾಣ ಆಗಲಿಕ್ಕೆ ಏನು ಮುಖ್ಯ ಕಾರಣ ಅಂದರೆ ಸ್ಥಳೀಯವಾಗಿ ಅಲ್ಲೇ ಅವರು ಕಂದಾಯ ವಸೂಲಿ ಮಾಡಿ ಅಲ್ಲಿ ಅದೇ ದುಡ್ಡಿನಲ್ಲಿ ಆ ಪ್ರದೇಶದ ಅಭಿವೃದ್ಧಿ ಮಾಡಬೇಕಂತ ಒಂದು ಸರ್ಕಾರದ ಒಂದು ಉದ್ದೇಶದಿಂದ ಇವತ್ತು ಸರ್ಕಾರ ಸ್ಥಳೀಯ ಸಂಸ್ಥೆಗಳನ್ನು ಮಾಡಿದೆ. ಆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇವತ್ತು ನಡೀತಾ ಇದೆ. ಆ ಸ್ಥಳೀಯ ಸಂಸ್ಥೆಗಳಲ್ಲಿ ಒಬ್ಬ ಪ್ರತಿನಿಧಿಯಾಗಿ ಆಯ್ಕೆ ನಾನು ಆದಮೇಲೆ ನನಗೆ ಕಾನೂನು ಪ್ರಕಾರ ಪುರಸಭಾ ಏನು ನಮ್ಮ ಅಧಿನಿಯಮ ಇದೆ 1954 ಅದರ ಅಡಿಯಲ್ಲಿ ಏನೇನು ಅವಕಾಶಗಳಿದೆ ಅದೆಲ್ಲ ನಾನು ಅವಕಾಶಗಳನ್ನು ಸದುಪಯೋಗ ಮಾಡಿಕೊಂಡು ಜನರಿಗೆ ಏನೇ ಸಮಸ್ಯೆಯಲ್ಲಿ ಅದರ ಬಗ್ಗೆ ಅದಕ್ಕೆ ಪರಿಹಾರ ನೀಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಅದು ಮುನ್ಸಿಪಾಲ್ಟಿನಲ್ಲಿ ಏನೇನು ಅವಕಾಶ ಇದೆ ಅದೆಲ್ಲ ನಾನು ತಗೋಬರ್ತೀನಿ. ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಸರ್ಕಾರ ಬಂದರೆ ಅಲ್ಲಿಂದ ಕೂಡ ನಾನು ಅನುದಾನ ತರ್ತೇನೆ. ಅದೇ ರೀತಿ ನಮ್ಮ ವಿಧಾನ ಪರಿಷತ್ ಸದಸ್ಯರು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ಅವ್ರದ್ದು ಅನುದಾನ ಇರುತ್ತೆ, ಅಲ್ಲಿಂದನೂ ತಗೋಬರುವ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ತುಂಬ ಸಂತೋಷ. ನೋಡಿ, ತಾವು ಏನೇ ಮಾತಾಡ್ತಾ ಇದ್ರು ಕೂಡ ನಮ್ಮ ಹತ್ರ ಒಂದು ಕ್ಯಾಪ್ಚರ್ ಆಗಿ ಒಂದು ಯೂಟ್ಯೂಬ್ ಚಾನಲ್ ಒಂದೇ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ನ್ಯಾಷನಲ್ ಪೊಲಿಟಿಕ್ಸಿನ ವಿಚಾರಗಳನ್ನು ತಮಗೆ ನೀಡಿದ್ದೀವಿ. ಅದ್ರ ಮುಖಾಂತರ ಸದಾ ಉಳ್ಕೊಳ್ಳದಂತಹ ಒಂದು ವಿಡಿಯೋ ನಾವು ಮಾಡೋಕ್ಕಂತ ಹೊರಟಿದ್ದೇವೆ. ಇದಕ್ಕೆ ಒಂದು ಸಾಕ್ಷಿ ಆಧಾರದ ಮೇಲೆ ನಿಮಗೆ ನಾನು ಒಂದು ವಿಚಾರಗಳನ್ನು ತಿಳಿಸೋದಾದರೆ, ತಾವು ಇವತ್ತು ಹೇಳಿರೋದಂತಹ ಮಾತು ನಾಳೆ ದಿನ ಆಯ್ಕೆ ಆದರೂ ತಾವು ಮಾಡಲಿಲ್ಲ ಅಂದರೆ ಸಾರ್ವಜನಿಕರನ್ನು ಇದೇ ವಿಡಿಯೋ ಒಂದು ಸಾಬೀತಾಗಿ ಒಂದು ಪ್ರೂಫ್ ಆಗಿ ತಮ್ಮನ್ನು ಕೇಳೋದಂತಹ ಹಕ್ಕಿದೆ. ಇದಕ್ಕೆ ತಾವು ಏನು ಹೇಳ್ತೀರಾ, ಏನು ಹೇಳಕ್ಕೆ ಬಯಸು? ಅಲ್ಲಿ ಐಡಿಯಾನಲ್ಲಿ ಒಂದು ಅಡ್ವರ್ಟೈಸ್ ಬರುತ್ತೆ, ಐಡಿಯಾ ಕನೆಗೆ ನೆಟ್ವರ್ಕ್ ಲಗಿಂಗ್ ನೋ ಉಲ್ಲು ಬನ ಹಿಂಗ್ ಅಂತ. ಯಾವತ್ತು ಚುನಾವಣೆ 2013 ನಡೆದಿರುತ್ತೆ, ಅದು ವಿಡಿಯೋ ಮಾಡಿರ್ತಾರೆ, ಆ ವಿಡಿಯೋ ಈ ಸೋಷಿಯಲ್ ಮೀಡಿಯಾನಲ್ಲಿ ಹಾಕಿರ್ತಾರೆ. ಮತ್ತೆ ಅವ್ನು ಚುನಾವಣೆ ಪ್ರಚಾರಕ್ಕೆ ಬರ್ತಾರೆ, ಕ್ಯಾಂಡಿಡೇಟು ಅದೇ ವಿಚಾರಗಳನ್ನು ಹೇಳ್ತಾರೆ. ಮತ್ತೆ ಆ ವಿಚಾರಗಳು ಏನೇನು ಅವರು ಆಶ್ವಾಸನೆ ಕೊಟ್ಟಿರ್ತಾರೆ, ಆ ಆಶ್ವಾಸನೆ ಒಂದು ಈಡೇರಿರಲ್ಲ, ಆವಾಗ ಅವರು ಉಗ್ಸ್ಕೊಂತಾರೆ. ಅಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ವಿಚಾರಗಳನ್ನ ಕ್ಯಾಪ್ಚರ್ ಆಗಿದೆ ಅಂದ್ರೆ ಅದೇ ಒಂದು ಆಧಾರ ಆಗಿರುತ್ತೆ ಸಾರ್ವಜನಿಕರಿಗೆ. ಇವತ್ತು ಯುವಕರು ತಾವು ಎಲ್ಲ ನಾಳೆನೆ ನಾವೇ ಬೇಕಾದ್ರೆ ಬಂದು ಒಂದು ವಿಡಿಯೋ ಮುಖಾಂತರ ತಾವು ಹೇಳಿರೋದಂತ ನಮ್ಮ ಮೀಡಿಯಾದಲ್ಲಿ ತಾವು ಈ ತರ ಆಗಿತ್ತು ಯಾಕೆ ಮಾಡಲಿಲ್ಲ ಅಂತ ಕೇಳೋ ಹಕ್ಕು ಇರುತ್ತೆ, ಮತ್ತೆ ಒಂದು ಸಬೂತಾಗಿರುತ್ತೆ. ಇದು 12/11/2019 ನಡೀತಾ ಇರುವ ಚುನಾವಣೆ ವಿಡಿಯೋಗ್ರಾಫಿಕ್ ನಾವು ಮಾಡಿದ್ದೀವಿ. ತಾವು ಹೇಳಿರೋ ಪ್ರಕಾರ ಮುಂದಿನ ಮತ್ತೆ ಚುನಾವಣೆಯಲ್ಲಿ ಇದೇ ಬಳಸ್ಕೊಳ್ಳಿಕ್ಕೆ ಒಂದು ಆಗೋದಿಲ್ಲ. ಅವತ್ತು ತಾವು ಮಾಡಿದಂಥ ವಿಚಾರ ಏನೇನು ಆಗಿರುತ್ತೆ ಆವಾಗ ನಾವು ಬಂದು ನೇರವಾಗಿ ಮಾತಾಡಕ್ಕಂತ ತಾವು ನೋಡ್ಬೋದು. ನನ್ನ ಜನರು ಆಶೀರ್ವಾದ ಮಾಡಿದ್ರೆ ತಾವೇ ಬಂದು ಮತ್ತೆ ನೋಡಿ, ಮತ್ತೆ ಎಲೆಕ್ಷನ್ ಬಂದಾಗ ಬಂದು ಕೇಳಿ. ನೀವು ಎಲೆಕ್ಷನ್ ತದನಂತರ ಒಂದು ವರ್ಷದ ಆದ್ಮೇಲೆ ಬೇಕಾದ್ರೆ ನೋಡಿ ಬಂದೇ ಬರ್ತೀವಿ. ನಾನು ಇಡೀ ಈ ಟೌನ್ನಲ್ಲಿ ಇವತ್ತು 230 ಚಿಲ್ಲರೆ ಏನೋ ಕ್ಯಾಂಡಿಡೇಟ್ಸು ಇವತ್ತು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ಅದರಲ್ಲಿ ಯಾರು ನಾನು ಮುಂದೆ ಏನು ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ನಾನು ಮುಂದೆ ಏನು ಮಾಡ್ತೀನಿ ಅಂತ ನಾನು ನನ್ನ ಪ್ರಣಾಳಿಕೆ ಇವತ್ತು ನಾನು ರೆಡಿ ಮಾಡಿದ್ದೇನೆ. ಜನರು ನನಗೆ ಒಂದು ಅವಕಾಶ ಮಾಡಿಕೊಟ್ರೆ ನಾನು ಈ 5 ವರ್ಷದಲ್ಲಿ ಜನರಿಗಾಗಿ ಏನು ಮಾಡೋಕ್ಕೆ ಸಾಧ್ಯ ಇದೆ, ಏನು ಮಾಡ್ತೀನಿ ಅಂತ ಇವತ್ತು ನಾನು ಆ ಪ್ರಣಾಳಿಕೆಯಲ್ಲಿ ನಾನು ಇವತ್ತು ಮುದ್ರಣ ಮಾಡಿದ್ದೀನಿ. ಬಂದರೆ ತಾವೇ ನೋಡ್ಬೋದು. ತುಂಬ ಸಂತೋಷ ಆಯಿತು. ಸುಮಾರು ವಿವರಗಳನ್ನು ಮಾತಾಡೋಣ ಅನ್ನಿಸ್ತಾ ಇತ್ತು. ಸಮಯ ಭಾಳ ಕಡಿಮೆ ಇದೆ, ಹಾಗಾಗಿ ನಮ್ಮ ಮಾತುಗಳು
ನೋಡ್ತಾ ಇರುವ ಕೇಳ್ತಾ ಇರುವ ನಮ್ಮ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ .com ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ತಮಗೆ ಇಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ ಅಥವಾ ವೀಕ್ಷಿಸಿದಿರಿ, ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರಸಭೆ ವಾರ್ಡ್ ನಂಬರ್ 12 ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿರುವಂತಹ ಹಾಗೂ 2008 ನಿರಂತರವಾಗಿ ಜನಸೇವೆಗಳಲ್ಲಿ ತೊಡ್ಕೊಂಡಿರ್ತಕ್ಕಂತಹ ಸನ್ಮಾನ್ಯ ಶ್ರೀ MD ಜಬೀವುಲ್ ಅಮತ್ತು ಅವರ ತಂದೆಯಾದ ಮಾಜಿ ಇದೇ ವಾರ್ಡಿನ ಸದಸ್ಯರು, ಒಮ್ಮೆ ನಾಮಿನೇಟೆಡ್ ಸದಸ್ಯರು, ಹಲವಾರು ವರ್ಷಗಳಿಂದ 40 ವರ್ಷಗಳ ಕಾಲದಿಂದಲೇ ಸಮಾಜ ಸೇವೆಗಳಲ್ಲಿ ತೊಡ್ಕೊಂಡಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಮೊಹಮ್ಮದ್ ಸಮೀವುಲ್ಲಾ ಅವರ ಮಾತುಗಳನ್ನು ತಾವು ಕೇಳಿದ್ರಿ. ಇಬ್ಬರು ವಿಚಾರಗಳನ್ನು ಇನ್ನಷ್ಟು ಮಾಹಿತಿಗಳನ್ನು ತಾವು ಪಡೆಯಲು ಇಂದೇ ಲಾಗ್ ಆನ್ ಮಾಡಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.